ಬೇಸಿಕಲಿ ನಾನು ಬಂದು ಕರ್ನಾಟಕದವಳು. ಕರ್ನಾಟಕದಲ್ಲಿ ನನ್ನ ಹೋಮ್ ಟೌನ್ ಬಂದುಬಿಟ್ಟು ಹಾಸನ. ಕರೆಂಟ್ಲಿ ನಾನು ಸ್ಟೇ ಮಾಡಿರೋದು ದುಬೈನಲ್ಲಿ, ನನ್ನ ಹಸ್ಬೆಂಡ್ ಜೊತೆ ಸ್ಟೇ ಮಾಡಿದ್ದೀನಿ. ನಂದು ಈ ಯೂಟ್ಯೂಬ್ ಚಾನಲ್ದು ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಎಲ್ರಿಗೂ ಅವ್ರವ್ರದೇ ಆದ ಡ್ರೀಮ್ ಇರುತ್ತೆ, ಡಿಸೈರ್ ಇರುತ್ತೆ, ಅದನ್ನು ಫುಲ್ಫಿಲ್ ಮಾಡ್ಕೋಬೇಕು, ಆ ಥರ ಎಲ್ಲ ಇರುತ್ತೆ ಎಲ್ರಿಗೂ. ಇರೋದ್ರಿಂದ ನಂದು ಆ ಥರ ಒಂದು ಸಣ್ಣ ಡ್ರೀಮ್ ಇದೆ, ಒಳ್ಳೆ ಟ್ರಾವೆಲ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಆದಷ್ಟು ಥಿಂಗ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ನನ್ನ ಸಣ್ಣ ಡ್ರೀಮು. ಆ ಡ್ರೀಮ್ನ ಈ ಯೂಟ್ಯೂಬ್ ಮೂಲಕ, ಈ ಚಾನಲ್ ಮೂಲಕ ಬೇರೆಯವ್ರಿಗೂ ಶೇರ್ ಮಾಡಬೇಕು, ಅವ್ರ ಜೊತೆ ನಾನು ನನ್ನ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಾ ಇರೋದು. ಸೊ ಇಲ್ಲಿ ನಾನು ಇವಾಗ ಕರೆಂಟ್ಲಿ ಎಕ್ಸಾಂಪಲ್ ನಾನು ಹೇಗೆ ಅಂತ ಹೇಳಿದ್ರೆ, ನಾನು ಕರೆಂಟ್ಲಿ ಇವಾಗ ದುಬೈನಲ್ಲಿ ಇರೋದ್ರಿಂದ ನಂದು ಇಲ್ಲಿ ಯಾವ್ಯಾವ ಪ್ಲೇಸ್ ಆಗುತ್ತೆ, ಎಷ್ಟು ಪ್ಲೇಸ್ನ ಕವರ್ ಮಾಡಿ ಅದ್ರ ಡೀಟೇಲ್ಸ್ ಕೊಡೋಕ್ಕಾಗುತ್ತೆ ಅಷ್ಟು ಕೊಡ್ಬೋದು. ಸೊ ಬೇರೆಯವ್ರು ಯಾರಾದರೂ ಟ್ರಾವೆಲ್ ಮಾಡಿದಾಗ ಅವ್ರಿಗೆ ಅದು ಯೂಸ್ಫುಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ಮತ್ತು ಬಂದುಬಿಟ್ಟು ನಾನು ಇದೇ ಪ್ಲೇಸ್ ಅಂತ ಹೇಳ್ತಾ ಇಲ್ಲ, ಓವರಾಲ್ ಎಷ್ಟು ಪ್ಲೇಸಸ್ನ ನಾನು ಹೋಗ್ತೀನಿ, ಅದು ಹಳ್ಳಿ ಆಗಲಿ ಸಿಟಿ ಆಗಲಿ ಯಾವುದೇ ಆಗಲಿ, ಅದನ್ನೆಲ್ಲ ಅಲ್ಲಿಂದು ಎಲ್ಲ ಸ್ಪೆಷಾಲಿಟಿ ಏನಿದೆ, ಯಾವ ರೀತಿ ಇದ್ದಾರೆ ಏನು, ಅದನ್ನೆಲ್ಲ ಕವರ್ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಾ ಇರೋದು. ಸೊ ಅದರ ಎಲ್ಲ ಇನ್ಫಾರ್ಮೇಷನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಸೊ ಮತ್ತೇನಂದರೆ, ನಂದು ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ಬಂದು ಕನ್ನಡದಲ್ಲೇ ಇರುತ್ತೆ. ನನಗೆ ಕನ್ನಡದಲ್ಲಿ ಮಾತಾಡೋಕೆ ಖುಷಿ ಆಗೋದ್ರಿಂದ ನಾನು ಎಲ್ಲದನ್ನು ಕನ್ನಡದಲ್ಲೇ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಕನ್ನಡದಲ್ಲೇ ಮಾಡ್ತಿದ್ದೀನಿ. ಮತ್ತು ನಂದು ಚಾನಲ್ ನೇಮ್ ಬಂದು ಆ್ಯಶ್ ವರ್ಲ್ಡ್ ಟ್ರಾವೆಲರ್ಸ್ ವ್ಲಾಗ್ಸ್ ಇನ್ ಕನ್ನಡ ಅಂತ ಇದೆ. ವರ್ಲ್ಡ್ ಟ್ರಾವೆಲ್ ಬಂದುಬಿಟ್ಟು ಆದಷ್ಟು ದೇಶ ಸುತ್ತು ಅನ್ನೋ ಇದ್ರ ಮೇಲೆ ಕಾನ್ಸೆಪ್ಟ್ ಮೇಲೆ ಮಾಡಿರೋದು. ಎಷ್ಟು ಆಗುತ್ತೆ ಅಷ್ಟು ಸುತ್ತಬೇಕು, ಹಾಗೆ ಅದನ್ನು ಕನ್ನಡದಲ್ಲಿ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಮಾಡಿದ್ದೀನಿ. ಇದೆಲ್ಲ ಆಗಬೇಕು ಅಂತಂದರೆ ನಿಮ್ದು ಎಲ್ರದ್ದು ಸಪೋರ್ಟ್ ಇರಬೇಕು, ನೀವೆಲ್ಲ ನಂಗೆ ಸಪೋರ್ಟ್ ಮಾಡಬೇಕು, ಅದರಿಂದನೇ ನಾನು ನೆಕ್ಸ್ಟ್ ವೀಡಿಯೋಸ್ ಹಾಕೋಕ್ಕೆ ಆಗೋದು. ಸೊ ಹಾಗಾಗಿ ಎಲ್ಲರೂ ನನ್ನ ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ಹೊಸ ಹೊಸ ವೀಡಿಯೋಸ್ದು ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಪಡೀರಿ. ಮತ್ತು ನಿಮಗೆಲ್ಲ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ಶೇರ್ ಮಾಡಿ, ನಾನು ಆದಷ್ಟು ಅದಕ್ಕೆಲ್ಲ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.